ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೂಪರ್ ಸಿಂಪಲ್ ರೆಸಿಪೀಸ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶೋಭಾ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ತುಂಬ ಡಿಫ್ರೆಂಟಾಗಿ ಹಾಗೆ ತುಂಬ ಈಸಿಯಾಗಿ ಉಪ್ಪೆಸರು ಖಾರನ ಯೂಸ್ ಮಾಡ್ಕೊಂಬಿಟ್ಟು ಬೆಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಿದ್ದೀನಿ. ಸೊ ಬನ್ನಿ, ಆಗಿದೆ ತಡ ಮಾಡದೆ ಶುರು ಮಾಡೋಣ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು. ನಾನಿಲ್ಲಿ ಮೊದಲನೇದಾಗಿ ಒಂದು 650 ಗ್ರಾಮ್ ಅಷ್ಟು ಬೆಂಡೆಕಾಯಿನ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ತಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೊಂಡು ಒಂದು ಬಟ್ಟೆಯಿಂದ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಳಿ. ಈ ತರ ಕಟ್ ಮಾಡ್ಕೊಂಡಿದ್ದಂತ ಬೆಂಡೆಕಾಯಿನ ನಾನಿಲ್ಲಿ ಒಂದು ಬಾಣಲಿಗೆ ಹಾಕೊಂಡ್ಬಿಟ್ಟು ಉರ್ಕೊಂತಿದ್ದೀನಿ. ಅಂದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಎಣ್ಣೆ ಬಿಸಿ ಆದ್ಮೇಲೆ ಈ ಬೆಂಡೆಕಾಯಿನ ಸೇರಿಸ್ಕೊಂಡು ಒಂದು 6 ರಿಂದ 7 ನಿಮಿಷ ಮೀಡಿಯಂ ಹೀಟಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೊಬೇಕು. ನೋಡಿ, ಈ ತರ ಎಣ್ಣೆ ಹಾಕೊಂಡು ಹುರ್ಕೊಳ್ಳೋದ್ರಿಂದ ಅದು ಲೋಳೆ ತರ ಎಲ್ಲ ಬಿಟ್ಕೊಳುತ್ತಲ್ಲ, ಅದೆಲ್ಲ ಅಂಟ್ಕೊಳಲ್ಲ ಬೆಂಡೆಕಾಯಿಗೆ, ತುಂಬಾ ಚೆನ್ನಾಗಿ ಬರುತ್ತೆ ಬೆಂಡೆಕಾಯಿ. ಸೊ ಅದರಿಂದ ಕಂಟಿನ್ಯೂಸ್ ಆಗಿ ತಿರ್ಗಿಸ್ಕೊಂತ ಒಂದು 6 ರಿಂದ 7 ನಿಮಿಷ ಚೆನ್ನಾಗಿ ಹುರ್ಕೊಬೇಕು. ಫ್ರೆಂಡ್ಸ್, ಈ ಬೆಂಡೆಕಾಯಿ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅದರಿಂದ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸರಿನಾದ್ರೂ ಈ ತರ ಬೆಂಡೆಕಾಯಿ ಪಲ್ಯನ ಮಾಡ್ಕೊಂಡ್ಬಿಟ್ಟು ತಿನ್ನಿ. ಸೊ ಬನ್ನಿ, ಇವಾಗ 6 ರಿಂದ 7 ನಿಮಿಷ ಚೆನ್ನಾಗೆಲ್ಲ ಹುರ್ಕೊಂಡಾದ್ಮೇಲೆ ಅದು ಲೋಳು ಲೋಳೆ ಎಲ್ಲ ಹೋಗಿದೆ ಮತ್ತೆ ಕಲರು ಸ್ವಲ್ಪ ಚೇಂಜ್ ಆಗಿದೆ. ಇವಾಗ ಇದನ್ನ ನೀವು ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳಿ. ಅದೇ ತರ ಎಲ್ಲ ನೀವು ಎಷ್ಟು ಬೆಂಡೆಕಾಯಿ ಕಟ್ ಮಾಡ್ಕೊಂಡಿರ್ತೀರ ಎಲ್ಲಾನು ಹುರ್ಕೊಂಡ್ಬಿಟ್ಟು ಇಟ್ಕೊಬೇಕು. ಬನ್ನಿ, ಇವಾಗ ಪಲ್ಯ ಮಾಡ್ಕೊಳೋದಕ್ಕೆ ನಾನಿಲ್ಲಿ ಒಂದು ಬಾಂಡ್ಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂತಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ನಾನು 1 ಬೆಳ್ಳುಳ್ಳಿ ಗಡ್ಡೆನ ಚೆನ್ನಾಗಿ ಜಜ್ಕೊಂಬಿಟ್ಟು ಹಾಕೊಂತಿದ್ದೀನಿ. ಮತ್ತೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತೆ 1 ಹಸಿರು ಮೆಣಸಿನ್ಕಾಯಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊಂತಿದ್ದೀನಿ. ನೀವು ಇಲ್ಲಿ ಖಾರ ಇಷ್ಟಪಡೋರಾದ್ರೆ 1-2 ಮೆಣಸಿನ್ಕಾಯಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ 1 ನಿಮಿಷ ಹುರ್ಕೊಬೇಕು. ನೋಡಿ, 1 ನಿಮಿಷ ಚೆನ್ನಾಗೆಲ್ಲ ಹುರ್ಕೊಂಡಾದ್ಮೇಲೆ ಇಲ್ಲಿ ನಾನು ಈರುಳ್ಳಿನ ಸೇರಿಸ್ಕೊಂತಿದ್ದೀನಿ. ಈರುಳ್ಳಿನ 1 ಮೀಡಿಯಂ ಸೈಜ್ದು ತಗೊಂಡ್ಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಹಾಕೊಂಡಾದ್ಮೇಲೆ ಹುರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ಅಂದರೆ ಈ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಹುರ್ಕೊಬೇಕು. ಇದಕ್ಕೆ ನಿಮಗೆ 1-2 ನಿಮಿಷ ಟೈಮ್ ತಗೊಳುತ್ತೆ. ನೋಡಿ, ಈ ಥರ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾನು ಟೊಮೆಟೊ ಹಣ್ಣನ್ನು ಹಾಕೊಂತಿದ್ದೀನಿ. ಟೊಮೆಟೊ ಹಣ್ಣನ್ನು 2 ಸಣ್ಣ ಸೈಜು ತೊಗೊಂಬಿಟ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಹಾಕೊಂತಿದ್ದೀನಿ. ನೀವೇನಾದರೂ ಹುಳಿ ಇದ್ರೆ ಟೊಮೆಟೊ 1 ಹಣ್ಣನ್ನೇ ಹಾಕೊಂಬಿಟ್ಟು ಮಾಡ್ಕೊಬೋದು. ಇಲ್ಲ ಅದು ಸ್ವಲ್ಪ ಜಾಸ್ತಿ ಟೊಮೆಟೊ ಹಣ್ಣು ಗ್ರೇವಿ ಥರ ಬೇಕು ಅಂತ ಅಂದರೆ 1-2-3 ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಸಾಫ್ಟ್ ಆಗೋ ತನಕ ಹುರ್ಕೊಬೇಕು. ಹುರಿನ ಮೀಡಿಯಂ ಹೀಟಲ್ಲಿ ಇಟ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಟೊಮೆಟೊ ಎಲ್ಲ ಫುಲ್ ಸಾಫ್ಟ್ ಆಗಿ ಬೆಂದ್ಕೊಂಡಿದೆ. ಇವಾಗ ಇದಕ್ಕೆ ನಾನು 1-2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪೆಸರು ಖಾರನ ಹಾಕೊಂತಿದ್ದೀನಿ. ಮತ್ತೆ ಇದ್ರ ಜೊತೆಗೆ ನಾನು 1/4 ಟೀಸ್ಪೂನ್ ಅಷ್ಟು ಅರಶಿನ ಪುಡಿ ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕೊಂತಿದ್ದೀನಿ. ಉಪ್ಪನ್ನ ನೋಡ್ಕೊಂಬಿಟ್ಟು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು. ಮತ್ತೆ 1/4 ಕಪ್ ಅಷ್ಟು ನೀರು. ನೋಡಿ, ಹಾಕೊಂಬಿಟ್ಟು ಎಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು 2-3 ನಿಮಿಷ ಹುರಿನ ಮೀಡಿಯಂ ಹೀಟಲ್ಲಿ ಇಟ್ಕೊಂಬಿಟ್ಟು ಬೇಯಿಸ್ಕೊಬೇಕು. ನಿಮ್ಮ ಹತ್ರ ಏನಾದರೂ ಉಪ್ಸಾರು ಖಾರ ಇಲ್ಲ ಅಂತ ಅಂದರೆ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಂಬಿಟ್ಟು ಮಾಡ್ಕೊಳ್ಳಿ. ಮತ್ತು ಹುರಿದುಳ್ಳಿ ಕಾಳು ಉಪ್ಸಾರಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಅದರಲ್ಲೂ ಸಹ ನಾನು ಉಪ್ಸಾರು ಖಾರನ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ. ಅದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೋಡ್ಕೊಂಬಿಟ್ಟು ಮಾಡ್ಕೊಳ್ಳಿ. ನೋಡಿ, ಈ ಥರ 1-2-3 ನಿಮಿಷ ಚೆನ್ನಾಗೆಲ್ಲ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾವು ಆವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿ, ಆ ಬೆಂಡೆಕಾಯಿನ ಸೇರಿಸ್ಕೊತಿದ್ದೀನಿ. ನೋಡಿ, ಹಾಕೊಂಬಿಟ್ಟೆಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೋಡಿ, ಇವತ್ತು ನಾನು ಈ ಉಪ್ಸಾರು ಖಾರನ ಬಿಟ್ಟರೆ ಬೇರೆ ಯಾವುದೇ ಮಸಾಲೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡಿಲ್ಲ ಈ ಪಲ್ಯ ಮಾಡೋದಕ್ಕೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಖಾರ ಖಾರವಾಗಿ ಚಪಾತಿ ಜೊತೆ ಇಲ್ಲ ಅನ್ನದ ಜೊತೆ ಹಾಕೊಂಡು ತಿಂತಿದ್ರೆ ಸಖತ್ತಾಗಿರುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮ್ಗೇನಾದರೂ ಗ್ರೇವಿ ಥರ ಕನ್ಸಿಸ್ಟೆನ್ಸಿ ಬೇಕಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಹಾಕೊಂಬಿಟ್ಟು ಮಿಕ್ಸ್ ಮಾಡಿಕೊಂಡು 1 ಲಿಡ್ಡನ್ನು ಕ್ಲೋಸ್ ಮಾಡಿ 4-5 ನಿಮಿಷ ಚೆನ್ನಾಗಿ ಮೀಡಿಯಂ ಹೀಟಲ್ಲಿ ಬೇಯೋದಕ್ಕೆ ಬಿಡಬೇಕು. ನೋಡಿ, 5 ನಿಮಿಷ ಚೆನ್ನಾಗೆಲ್ಲ ಬೇಯಿಸ್ಕೊಂಡಾದ್ಮೇಲೆ ನಿಮಗೆ ಅದು ಬೆಂಡೆಕಾಯಿ ಬೆಂದಿದೆಯಾ ಅಂತ ಅಂದ್ಬಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಬೆಂಡೆಕಾಯಿ ಅದು ಸ್ವಲ್ಪ ಬಲ್ತ್ಕೊಂಡ್ರೆ ಬೇಯೋದ್ ನಿಧಾನ. ಏನಾದರೂ ಬೆಂದಿಲ್ಲ ಅಂತ ಅಂದರೆ 2-3 ನಿಮಿಷ ಹುರಿನ ಮೀಡಿಯಂ ಹೀಟಲ್ಲೇ ಇಟ್ಕೊಂಡ್ಬಿಟ್ಟು ತಳ ಹಿಡಿದೇ ಇರೋ ಥರ ನೋಡಿಕೊಂಡು ಬೇಯಿಸ್ಕೊಬೇಕು. ನೋಡಿ, ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂತಿದ್ದೀನಿ. ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಂಡು ನಡೆಯುತ್ತೆ. ನೋಡಿ, ಹಾಕೊಂಡಾದ್ಮೇಲೆ ಚೆನ್ನಾಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮಗೆ ಸೂಪರ್ ಆಗಿರುವಂಥ ಖಾರ ಖಾರವಾಗಿರುವಂಥ ಬೆಂಡೆಕಾಯಿ ಪಲ್ಯ, ಉಪ್ಪೆಸರು ಖಾರನ ಉಪಯೋಗಿಸ್ಕೊಂಡು ಮಾಡಿರುವಂಥ ಬೆಂಡೆಕಾಯಿ ಪಲ್ಯ ಸರ್ವ್ ಮಾಡೋದಕ್ಕೆ ರೆಡಿ ಆಗುತ್ತೆ.
ನಾನಿವತ್ತು ಇದನ್ನ ಚಪಾತಿ ಜೊತೆ ಸರ್ವ್ ಮಾಡ್ಕೊಂತಿದ್ದೀನಿ. ನೀವು ಅನ್ನದ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಂಬಿಟ್ಟು ಊಟ ಮಾಡಿ. ಸೊ ಫ್ರೆಂಡ್ಸ್, ಈ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಆದರೆ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು. ಹ್ಯಾಪಿ ಕುಕ್ಕಿಂಗ್.